Hey guys, welcome back to GK Studio. ಸ್ನೇಹಿತರೆ, ನಾನಿವತ್ತು ಬಲ್ಲಂದೂರು ಆಫೀಸ್ಗೆ ಹೊರಟಿದ್ದೆ. ಸೊ ಗಾಡಿಯಲ್ಲಿ ಹೋಗ್ತಾ ಇದ್ದೆ, ಹಾಗೆ ವ್ಲಾಗ್ ಮಾಡೋಣ ಅಂತ. ಟ್ರಾಫಿಕ್ ಅಲ್ಲಿ ಹ್ಯಾಟ್ರಿಕ್ ಗಾಡಿಯ ಪರ್ಫಾರ್ಮೆನ್ಸ್, ಏನಾದರೂ ಇಶ್ಯೂಸ್ ಇದೆಯಾ ಮಾತಾಡ್ತಾ ಹೋಗೋಣ. ಆಫ್ ರೋಡ್. ನೋಡಿ, ಇಂಥವರೆಲ್ಲ ಆಪೋಸಿಟ್ ಇರ್ಲಾರ ಬರ್ತಾರೆ. ಆಕ್ಸಿಡೆಂಟ್ ಆಗೋದಕ್ಕೆ ಕಾರಣನೇ ಇಂಥವ್ರು. ಚಂದ್ರಾಪುರ ಸರ್ಕಲ್ ರೀಚ್ ಆಗಿದ್ದ ಇದು. ಆಫೀಸ್ಗೆ ಹೋಗೋದಕ್ಕೆ ಎರಡು ರೂಟ್ ಇದೆ, ಅಲ್ಲ ಮೂರು ರೂಟ್ ಇದೆ. ಗೂಗಲ್ ನೋಡ್ಸೋದು ಎರಡು ರೂಟು, ಮೂರನೇ ರೂಟ್ ನೋಡ್ಸಲ್ಲ. ಆ ರೂಟಲ್ಲೇ ನಾವು ಹೋಗೋವಂಥದ್ದು. ಈ ಕಡೆ ಹೋದ್ರೆ ಸೀದಾ ಎಟ್ರಾನ್ ಸಿಟಿ ಮೇಲೆ ಹೋಗ್ತೀವಿ, ಹಿಂಗೆ ಹೋದ್ರೆ ಸಜಾಪುರ ರೋಡ್ಗೆ ಟಚ್ ಆಗತ್ತೆ. ಎರಡು ಅಲ್ಲದೆ ಇನ್ನೊಂದು ರೂಟ್ ಇದೆ ನಮಗೆ, ಸಾಮಾನ್ಯವಾಗಿ ಗೂಗಲ್ ಅದನ್ನು ನೋಡ್ಸಲ್ಲ. ಸೊ ಆ ರೂಟಲ್ಲಿ ಇವತ್ತು ಹೋಗುವಂಥದ್ದು. ನೋಡಿ, ಕೆರೆ ಫುಲ್ಲು ಡೆವಲಪ್ಮೆಂಟ್ ಮಾಡ್ತಾವ್ರೆ. ನಿಮ್ಗೆ ಎಷ್ಟು ಮಾತ್ರ ಕಾಣಿಸ್ತೀವಿ ಗೊತ್ತಿಲ್ಲ. ನೋಡಿ, ನೀರು ಮಾತ್ರ ಗೊಬ್ಬ ನೀರೇ, ವಾಸನೆ ಹೊಡಿತಾ ಇದೆ ಇದು ಬಂದರೆ. ಅದೇನು ಫಿಲ್ಟ್ರೇಷನ್ ಏನಾದರೂ ಮಾಡ್ತಾರೋ ಏನೋ ಗೊತ್ತಿಲ್ಲ ಮುಂದಕ್ಕೆ. ಈಗಲಂತೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ, ಬಟ್ ಎಷ್ಟು ಮಾತ್ರ ಇದನ್ನು ಮೇಂಟೈನ್ ಮಾಡ್ತಾರೆ ನೋಡೋಣ. ಜೈ ಆಂಜನೇಯ. ಅದು ಯಾವಾಗ ಈ ರೋಡ್ಗಳನ್ನೆಲ್ಲ ರೆಡಿ ಮಾಡ್ತಾರೋ. ಈ ಗೋವಾ ರೋಡ್ ಅಂತೂ ಅರ್ಧ ಆಫ್ ರೋಡಿಂಗೆ. ಇದೇ ಗೂಗಲ್ ತುಂಬ ಕಡಿಮೆ ಈ ರೂಟನ್ನ ನೋಡಿಸೋವಂಥದ್ದು. ಎರಡು ರೂಟ್ಗಿಂತ ಬೇಗ ಇದರಲ್ಲಿ ಹೋಗ್ಬೋದು, ಬಟ್ ರೋಡ್ ಸ್ವಲ್ಪ ಖರಾಬ್ ಆಗಿದೆ. ಎಷ್ಟು ಖರಾಬ್ ಆಗಿದೆ ಅಂತ ಹೋಗ್ತಾ ಹೋಗ್ತಾ ನೋಡಿಸ್ತೀನಿ ಬನ್ನಿ. ಎರಡಕ್ಕೂ ಕಂಪೇರ್ ಮಾಡಿದ್ರೆ ಟ್ರಾಫಿಕ್ಕು ಸಹ ಸ್ವಲ್ಪ ಕಡಿಮೆನೆ ಇದರಲ್ಲಿ. ನೋಡಿ, ಏರಿಯಾದ ಹಳೇ ದೇವಸ್ಥಾನ, ಆಂಜನೇಯ, ರಾಮನ ದೇವಸ್ಥಾನ. ಅಯ್ಯೋ, ಬೆಳಿಗ್ಗೆ ಬೆಳಿಗ್ಗೆನೆ ಮೋಡ ಕವಿದ ವಾತಾವರಣ, ಸಂಜೆ ಬರೋವಾಗ ಮಳೆ ಇಲ್ಲದೆ ಹೋದ್ರೆ ಸಾಕಪ್ಪ. ನೋಡಿ, ಇಲ್ಲಿಂದ ಶುರುವಾಗತ್ತೆ ಇದರ ರೋಡ್. ಈ ಪಂಚಾಯತಿಯವರಲ್ಲ, ಅದು ಯಾವಾಗ ಈ ರೋಡ್ಗಳನ್ನ ನೆಟ್ಟಿಗೆ ಹಾಕಿಸ್ತಾರು. ಹಲೋ, ಈ ರೂಟು ಸಾಕಷ್ಟು ಜಾಗಗಳಿಗೆ ಕನೆಕ್ಟಿವಿಟಿ ರೂಟ್ ಇದು. ರೋಡ್ನ ಮಾತ್ರ ಹಾಳು ಮಾಡಿಟ್ಟವ್ರೆ. ಹಾಳು ಮಾಡಿಟ್ಟವ್ರೆ ಅಂದರೆ ಇವತ್ತು ನಿನ್ನೆದಲ್ಲ ಗುರು, ವರ್ಷಾಂಗಟ್ಲೆ ಆಯಿತು. ಸುಮಾರು ವರ್ಷಗಳಿಂದ ಇದೇ ಥರ ಇದೆ ರೋಡು, ಹಾಳಾಗಿರೋದನ್ನು ಒಂದು ಚೂರು ರಿಪೇರಿ ಮಾಡಿಲ್ಲ. ಒಳ್ಳೆ ಒಳ್ಳೆ ಅಪಾರ್ಟ್ಮೆಂಟ್ಗಳಿದ್ದಾವೆ, ಎಲ್ಲ ಡೆವಲಪ್ಡ್ ಏರಿಯಾ ಇದು. ಆದರೂ ನೋಡಿ ಯಾವ ಥರ ಇದೆ ರೋಡುಗಳೆಲ್ಲ. ಬೆಂಗಳೂರು ಸಿಟಿ ಒಳಗಡೆ ಹೋಗ್ಬಿಟ್ರೆ ಈ ಪೊಲಿಟಿಷಿಯನ್ಗಳು ಇರುವಂಥ ಏರಿಯಾಗಳು, ಒಳ್ಳೆ ಗೌರ್ಮೆಂಟ್ ಆಫೀಸ್ಗಳು ಇರುವಂಥ ಏರಿಯಾಗಳು, ಒಳ್ಳೆ ಒಳ್ಳೆ ರೋಡುಗಳು ಮಾಡಿಟ್ಕೊಂಡವ್ರೆ. ಜನಗಳು ಕಟ್ಟುವಂಥ ರೋಡ್ ಟ್ಯಾಕ್ಸ್ಗಳಿಂದ ರೋಡ್ಗಳಿಗೆ ಚೆನ್ನಾಗಿ ಮಾಡೋಕ್ಕಾಗಲ್ಲ ಇವ್ರಿಗೆ. ನೋಡಿ, ಈ ರೋಡ್ ಅಂತೂ ಗುಬ್ಬೆದೋಗಿದೆ. ಇನ್ನು ಹೋಗ್ತಾ ಹೋಗ್ತಾ ನೋಡಿಸ್ತೀನಿ ಬನ್ನಿ, ಇನ್ನು ಅದೆಷ್ಟು ಹಾಳಾಗಿದ್ದಾರೆ ರೋಡುಗಳಂತ. ಈ ರೋಡಲ್ಲಿ ಕಾರ್ಗಳಿಂದ ಹೋಗ್ಬಿಟ್ರೆ ಅಂತೂ ನಾವು ಡೆಸ್ಟಿನೇಷನ್ನ ಬೇಗ ತಲುಪ್ದಂಗೆ. ಯಾಕಂದ್ರೆ ಅಲ್ಲಿಗಳು ಅಷ್ಟಿದೆ ಗುರು, ಅವರು ಫಾಸ್ಟಾಗಿ ಹೋಗೋಕ್ಕಾಗಲ್ಲ. ಯಾರಾದರೂ ಇದನ್ನು ಕನೆಕ್ಟಿವಿಟಿ ರೋಡ್ ಅಂತಾರ. ಕಸ ನೋಡಿ ಎಂಥ ಬಂದು ಹಾಕೋರು ಇಲ್ಲಿ. ಇಲ್ಲಿವರೆಗೂ ಒಂಥರ ರೋಡ್ ಆದರೆ ಇನ್ನು ಇಲ್ಲಿವರೆ, ಇಲ್ಲಿಂದ ಉಸ್ಕೂರವರೆಗೂ ರೋಡ್ ಚೆನ್ನಾಗಿದೆಯಪ್ಪ. ಬಾತ ಎಲ್ಲಗ. ನಾವು ಒಂದು ಕಾಲದಲ್ಲಿ ಇದೆ ಥರ ಸ್ಕೂಲ್ಗಳಿಗೂ ಡ್ರಾಪ್ಗಳೆಲ್ಲ ತೊಗೊತಾ ಇದ್ವಿ. ಈ ರೂಟಲ್ಲಿ ಬಸ್ಸುಗಳಿಲ್ಲ ಗುರು, ಅದಕ್ಕೆ ಮಕ್ಕಳು ಇಲ್ಲಿ ಸ್ಕೂಲ್ಗೆ ಕಾಲೇಜ್ಗೆ ಹೋಗಬೇಕು ಅಂದರೆ ರೋಡ್ ಕನೆಕ್ಟಿವಿಟಿ ಇಲ್ಲ. ರೋಡ್ ಕನೆಕ್ಟಿವಿಟಿ ಇದೆ, ಬಸ್ ಇಲ್ಲ. ನೆನ್ನೆ ಮೊನ್ನೆ ಹಾಕಿದ ರೋಡ್ ಗುರು, ಆಗಲಿ ಕಿತ್ಕೊತಾ ಇದೆ. ಈ ಗಾಡಿಯ ಸಸ್ಪೆನ್ಷನ್ ಸ್ವಲ್ಪ ಚೆನ್ನಾಗಿದೆ, ಅದಕ್ಕೆ ಕಂಪೇರ್ ಮಾಡಿದ್ರೆ
ಬಕುಲ್ ಕಲಾ ಸ್ಮೂತ್ ರೈಡ್ ರೀಸೆಂಟ್ ಆಗಿ ಹಾಕಿರೋ ರೋಡ್ ಇದು ಅಲ್ಲಲ್ಲಲ್ಲೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿದೆ ಆಗಲೇ ಹಾಕಿದ್ರು ಕ್ವಾಲಿಟಿ ಮೇಂಟೈನ್ ಮಾಡಲ್ಲ ನೋಡಿ ಅಮ್ಮ ನೋಡಿ ಅದೇ ಉಸ್ಕೂರು ದೇವಸ್ಥಾನ ಉಸ್ಕೂರು ದೊಡ್ಡ ಜಾತ್ರೆನೇ ಆಗುತ್ತೆ ವರ್ಷಕ್ಕೊಂದ್ಸರಿ ಸುಮಾರು ಊರುಗಳಿಂದ ಎಲ್ಲ ಕುರ್ಜುಗಳು ಕಟ್ಕೊಬರ್ತಾರೆ ಆ ಕಡೆ ರೂಟಲ್ಲಿ ಹೋದ್ರೆ ಉಸ್ಕೂರು ಫ್ರೂಟ್ ಮಾರ್ಕೆಟ್ಗೆ ಹೋಗ್ತೀವಿ ನಾವೀಗ ಸಜ್ಜಾಪುರ ರೋಡ್ಗೆ ಕನೆಕ್ಟಿವಿಟಿ ತೊಗೋಬೇಕು ಅಂದರೆ ಇದೇ ರೋಡೇ ಈಗಿಂದ ಒಂದು ಸ್ವಲ್ಪ ದೂರ ಚೆನ್ನಾಗಿದೆ ರೋಡು ಆಮೇಲೆ ಫುಲ್ಲು ಆಫ್ ರೋಡಿಂಗೆ ಬಟ್ ಏನಂದರೆ ಈ ರೋಡಲ್ಲಿ ಟ್ರಾಫಿಕ್ ಕಡಿಮೆ ಆರಾಮಾಗಿ ಹೋಗ್ಬೋದು ನೋಡಿ ರೋಡೆಲ್ಲ ಕಿತ್ಕೊಬಿಟ್ಟಿದೆ ಗುರು ತುಂಬ ದಿವಸ ಏನಾಗಿಲ್ಲ ಇದು ಹಾಕಿ ಒಂದು 6 ತಿಂಗಳು ಆಗಿಲ್ಲ ಈ ರೋಡ್ ಹಾಕಿ ಆಗಲೇ ಕಿದ್ದು ಕೆರೆ ಹಿಡ್ದೋಗಿದೆ ಹೋಗಿ ಇನ್ನು ಶುರುವಾಗತ್ತೆ ನೋಡಿ ಆಫ್ ರೋಡಿಂಗ್ ಈ ರೋಡ್ ಅಂತೂ ದಶಕಗಳಿಂದ ಇದೇ ಥರ ವರ್ಸ್ಟು ಫುಲ್ಲು ಆಫ್ ರೋಡಿಂಗೆ ಇಂಥ ರೋಡ್ಗಳಲ್ಲಿ ನಿಧಾನಕ್ಕೆ ಹೋದ್ರೆ ಅಂತೂ ಆಗಲ್ಲ ಕುಳ್ಕೋದು ಇನ್ನೂ ಜಾಸ್ತಿ ಆಗತ್ತೆ ಸ್ಟೈಲಾಗಿ ಮಿರರ್ಗಳು ತೆಗ್ದ್ಬಿಡ್ತಾರೆ ಗಾಡಿಗಳಿಗೆ ಗಾಡಿಗೆ ನಂಬರ್ ಪ್ಲೇಟು ಇಲ್ಲ ನೋಡ್ಗೋರಿಗೆ ಎಷ್ಟು ವರ್ಷ ಆಗಿದೆ ರೋಡ್ ಇದು ದಶಕಗಳಿಂದ ಇದೇ ಥರ ಇದೆ ರೋಡು ಸುಮ್ಮನೆ ಹೇಳ್ತಾ ಇಲ್ಲ ದಶಕ ಅಂತ ನಿಜವಾಗ್ಲೂ ಸುಮಾರು ವರ್ಷಗಳಿಂದ ಹಿಂಗೆ ಇರೋದು ರೋಡ್ ಇದು ಇಷ್ಟೇ ವರ್ಷಗಳಾಗಿ ಹೋಯ್ತು ಇದಕ್ಕೆಲ್ಲ ರೋಡ್ಗಳು ಹಾಕ್ಸಿ ರೋಡ್ ಇಷ್ಟು ವರ್ಷ ಇದ್ರೂ ಈ ರೂಟಲ್ಲಿ ಯಾಕೆ ಬರ್ತೀವಿ ಅಂತ ನೀವು ಕೇಳ್ಬೋದು ವರ್ಷ ಇರೋಂಥದ್ದು ಸ್ವಲ್ಪ ದೂರನೇ ಗುರು ಆದರೆ ಟ್ರಾಫಿಕಲ್ಲಿ ಆ ಕಡೆ ಈ ಕಡೆ ಹೋದಾಗ ಸಿಕ್ಕಾಕೊಂಡ್ರೆ ಈ ಸ್ವಲ್ಪ ಸ್ಟ್ರೆಚ್ ಆಫ್ ರೋಡಿಂಗ್ ಸ್ಟ್ರೆಚ್ಚನ್ನು ಮುಗಿಸ್ಬಿಟ್ರೆ ಆಮೇಲೆ ಯಾವುದು ಸಮಸ್ಯೆ ಇರಲಿ ಇಲ್ಲಿಗೆ ಲಾಸ್ಟು ಇಲ್ಲಿಂದ ಇನ್ನು ಸ್ವಲ್ಪ ರೋಡ್ ಚೆನ್ನಾಗಿರತ್ತೆ ಬೇಗನೂ ಹೋಗ್ಬೋದು ನೋಡಿ ನಾನು ಬಿಟ್ಟಿದ್ದು 9:30 ಈಗ 9:50 ಅರೆ 20 ನಿಮಿಷದಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಬರ್ಬೋದು ಹಾಂ ಇನ್ನು ಇಲ್ಲಿಂದ ಟ್ರಾಫಿಕ್ ಸ್ಟಾರ್ಟ್ ಆಗತ್ತಪ್ಪ ಇನ್ನೇನು ಸಜ್ಜಾಪುರ ರೋಡ್ಗೆ ಹತ್ತತ್ರ ಬಂದ್ವಿ ಟೂ ವೀಲರಲ್ಲಿ ಹೋಗೋದಕ್ಕೆ ಇದೇ ಸೂಪರ್ ನೋಡಿ ಸೆಂಟ್ರ್ ರೋಡಿಂದ ಆ ಕಡೆ ಹೋಗ್ತವನೆ ಆಟೋದವನು ಈ ರೋಡಲ್ಲಿ ಈ ಜಂಕ್ಷನ್ ಯಾವಾಗಲೂ ಜಾಮ್ ಆಗ್ತಾ ಇತ್ತು ಇವತ್ತೇನು ಜಾಮ್ ಇಲ್ಲ ಅದೃಷ್ಟ ಆರಾಮಾಗಿ ಒಯ್ಬೋದು ಈಗ ಫುಲ್ಲು ಜಾಮ್ ಆಗ್ತಾ ಇತ್ತು ಇಲ್ಲಿ ಇವತ್ತು ಖಾಲಿ ಇದೆ ಅದೃಷ್ಟ ಚೆನ್ನಾಗಿದೆಯೋ ಇಲ್ಲ ಮುಂದಕ್ಕೆ ಏನಾದರೂ ಜಾಮ್ ಇದೆಯೋ ಈ ಗಾಡಿಯಲ್ಲಿ ಬ್ರೇಕ್ಗಳು ಚೆನ್ನಾಗಿದೆ ಫ್ರಂಟ್ ಡಿಸ್ಕು ಬ್ಯಾಕ್ ಡ್ರಮ್ಮು ತುಂಬ ಬೇಗ ಗಾಡಿ ಕಟ್ಟಾಗ್ತಾ ಹೋಗ್ಬೋದು ಹಿಂಗೆ ರೋಟಲ್ಲಿ ಸಖತ್ ಕಡಿಮೆ ಇದೆ ಟ್ರಾಫಿಕ್ ಇವತ್ತು ಪರವಾಗಿಲ್ಲ ಇಲ್ಲಾಂದ್ರೆ ಇಲ್ಲಿವರೆಗೂ ಜಾಮ್ ಆಗ್ತಾ ಇತ್ತು ಈಗಲೂ ಸಿಗ್ನಲಿಂದ ಇವತ್ತಿನ ಜಾಮೇ ಕಾಣಿಸ್ತಾ ಇಲ್ಲ ಹೋಗಿ ಜಾಮ್ ಇಲ್ಲದೆ ಹೋದರೆ ಬೇಗ ಆಫೀಸ್ ತಲುಪ್ಬೋದು 30 ನಿಮಿಷ ಗುರು 30 ನಿಮಿಷದಲ್ಲಿ ಬೆಳಂದೂರು ಗೇಟ್ಗೆ ಬಂದ್ಬಿಟ್ಟೆ ನಾನು ಇವತ್ತು ಬಂದಿದ್ದ ರೂಟು ಎಲ್ಲದಕ್ಕಿಂತ ಶಾರ್ಟೆಸ್ಟು ಎಲ್ಲದಕ್ಕಿಂತ ಫಾಸ್ಟೆಸ್ಟು ಆದರೆ ಗೂಗಲ್ ಮಾತ್ರ ನೋಡ್ಸಲ್ಲ ಆ ರೂಟ್ನ ಯಾವಾಗಲೂ ಗ್ರೂಪಕ್ಕೆ ನೋಡ್ಸೋದಷ್ಟೇ ಅದು ಈ ಎಲೆಕ್ಟ್ರಿಕ್ ಗಾಡಿನ ತಗೋಬಹುದಾ ಅಂದರೆ ಫ್ಯೂಲ್ ಸೇವ್ ಆಗತ್ತೆ ಅನ್ನೋವಂಥದ್ದನ್ನು ಮಾತ್ರ ಎಲ್ಲ ಹೇಳ್ತಾರೆ ಎಲೆಕ್ಟ್ರಿಕ್ ಗಾಡಿಗಳಿಂದ ಟೂ ವೀಲರಲ್ಲಿ ಕನ್ಸಿಡರ್ ಮಾಡ್ಬೋದು ಎಲೆಕ್ಟ್ರಿಕ್ ಗಾಡಿಗಳನ್ನ ಬಟ್ 4 ವೀಲರಲ್ಲಿ ವರ್ತ್ ಇಲ್ಲ ಎಷ್ಟೋ ಲಕ್ಷ ಕಿಲೋಮೀಟರು ಅಂದರೆ ಡೈಲಿ ಸುಮಾರು 100 ಕಿಲೋಮೀಟರ್ಗಳು ಓಡಿಸಿದ್ರೆ ಆಗ ನೋಡಿ ಇಂಥ ಆಟೋದವರು ಎಲ್ಲೆಲ್ಲಿಂದ ಬಂದ್ಬಿಡ್ತಾರಪ್ಪ ಅಡ್ಡಾದಿಡ್ಡಿ ನುಗ್ತಾರೆ ಹೋಗ್ಬೇಕಾಗಿರೋದು ಒಂದು ಕಡೆ ಆದರೆ ಬರೋದು ಮಾತ್ರ ಇನ್ನೊಂದು ಕಡೆಯಿಂದ ಬರ್ತಾರೆ ಏನು ಮಾಡೋಣ ಬೆಂಗಳೂರು ಟ್ರಾಫಿಕ್ಕಲ್ಲಿ ಎಲ್ಲ ಓದ್ದವರೆ ಆದರೆ ಓದ್ದವ್ರ ಥರ ಅಂತೂ ನಡ್ಕೊಂಗಲ್ಲ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಅದ್ಭುತವಾದ ವಿಚಾರತವನ್ನು ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಸಿ ಯು ಸೂನ್